ನಮಸ್ಕಾರ ಸ್ನೇಹಿತರೆ, ನಿಮಗೋಸ್ಕರ ಕೈಟ್ಸ್ ಡಿಸೈನ್ಸ್ ಅಂಡ್ ಕನ್ಸ್ಟ್ರಕ್ಷನ್ ಕಂಪ್ನಿ ಕಡೆಯಿಂದ ಏನು ಒಂದು ಇದು ನಡೀತಾ ಇದೆ, ಪ್ರಾಜೆಕ್ಟ್ ನಡೀತಾ ಇದೆ. ಫಸ್ಟ್ ಆ್ಯಂಡ್ ಸೆಕೆಂಡ್ ಫ್ಲೋರಲ್ಲಿ ನಡೀತಾ ಇರೋಂಥ ವರ್ಕಲ್ಲಿ ನಾನು ಇವತ್ತು ಪ್ಲಂಬಿಂಗ್ ಓವರ್ ಯೂ ತಂದಿದ್ದೀನಿ, ಪ್ಲಂಬಿಂಗ್ ಟೂರ್ ಅಂತ ಹೇಳ್ಬೋದು. ಸೊ ಯಾವ್ಯಾವ್ದು ಎಲ್ಲೆಲ್ಲಿ ಬಂದಿದೆ, ಕೆಲವೊಂದು ಹೈಲೈಟ್ ಇದೆ, ಓವರ್ ಯೂ ಇದೆ, ಅದನ್ನು ತೋರಿಸ್ತೀನಿ. ನೀವು ಕೂಡ ನೋಡ್ಬೋದು, ಹೆಚ್ಚಿನ ಮಾಹಿತಿನ ಇಲ್ಲಿ ತಿಳ್ಕೊಬೋದು. ಸ್ನೇಹಿತರೆ ಸ್ನೇಹಿತರೆ ಇದು ಫಸ್ಟ್ ಫ್ಲೋರ್ ಬಾತ್ರೂಮು, ಇಲ್ಲಿ ಇಂಡಿಯನ್ ಟಾಯ್ಲೆಟ್ ಮಾಡಿದ್ದಾರೆ. ಓಕೆ, ಇಂಡಿಯನ್ ಟಾಯ್ಲೆಟ್ ಬೇಸಿನ್ ಯಾಕೆಂದರೆ ಇದನ್ನು ಕವರ್ ಮಾಡಿದ್ದಾರೆ, ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು. ಓಕೆ, ಮೊದಲನೇದಾಗಿ ಇಲ್ಲಿ ಫುಶ್ ಬಟನ್ನು, ಇಲ್ಲಿ ನೋಡಿ, ಇಲ್ಲಿ ವಾಲಲ್ಲಿ ಕನ್ಸೀಲ್ ಮಾಡಿರ್ತಾ ಟ್ಯಾಂಕ್ ಬಂದಿದೆ. ಇಲ್ಲಿ ವಾಲ್ ಕನ್ಸೀಲ್ ಟ್ಯಾಂಕು, ಇದು ಫುಶ್ ಬಟನ್ನು. ಹಾಗೆ ಸೈಡಲ್ಲಿ ಒಂದು ನಲ್ಲಿ ಬಿಟ್ಟಿದ್ದಾರೆ, ಒಂದು ಟ್ಯಾಪ್ ಬಿಟ್ಟಿದ್ದಾರೆ. ಇದು ಹೆಲ್ತ್ ಪಾಸೆಟ್ಟು, ಅಂದರೆ ಹ್ಯಾಂಡ್ ಜೆಟ್ಟು. ಹಾಗೆ ಇದು ಸ್ವಲ್ಪ ಹೈಟ್ ಇದೆ. ಓಕೆ, ಸೊ ಇಲ್ಲಿಂದ ಇಲ್ಲಿಗೆ ಡೌನ್ ಇದೆ, ಇಲ್ಲಿ ನೋಡ್ಬೋದು. ಸ್ನೇಹಿತರೆ ಇಲ್ಲಿ ಡೈವರ್ಟರ್ ಇದೆ, ಇಲ್ಲಿ ಸ್ಪಾಟು, ಹಾಗೂ ಮೇಲ್ಗಡೆ ಶವರು, ಇಲ್ಲಿ ಗೀಸರ್ ಪಾಯಿಂಟು, ಅದ್ರ ಜೊತೆಯಲ್ಲಿ ನಿಮಗೆ ಸೋಲಾರ್ ಪಾಯಿಂಟ್ ಕೂಡ ಸಿಗ್ತಾ ಇದೆ. ಓಕೆ, ಸೊ ಇದು ಫ್ಲೋ ಕಂಟ್ರೋಲರು, ಅಂದರೆ ಇಡೀ ಬಾತ್ರೂಮಲ್ಲಿ ವಾಟರ್ನ ಸ್ಟಾಪ್ ಆ್ಯಂಡ್ ಸ್ಟಾರ್ಟ್ ಮಾಡ್ಬೋದು, ಇಲ್ಲಿಂದನೇ ಕಂಟ್ರೋಲ್ ಮಾಡ್ಬೋದು ಏನಾದರೂ ರಿಪೇರ್ ಇದ್ದರೆ. ಓಕೆ, ಇದು ಸ್ಪೌಟು, ಇಲ್ಲಿಂದ ಪೈಪ್ ಹೋಗಿದೆ, ಇದು ನ್ಯಾನಿ ಟ್ರ್ಯಾಪು. ಓಕೆ, ಇದು ಹೈಟಲ್ಲಿದೆ, ಇದು ಡೌನಲ್ಲಿದೆ. ಸೊ ಇಲ್ಲಾದರೂ ನೀರೆಲ್ಲ ಕಲೆಕ್ಟ್ ಆಗಿಬಿಟ್ಟು ಇಲ್ಲಿ ಹೋಗುತ್ತೆ. ಸುಮ್ಮನೆ ಹಂಗೆ ಒಂದು ಓರಿಯೋ ತೋರಿಸ್ತೀನಿ. ಇದು ಯುಟಿಲಿಟಿ ನಿಮಗೆ ಮೊದಲೇದಾಗಿ ಇಲ್ಲೊಂದು ವಾಶ್ ಬೇಸಿನ್ ಮಾಡಿದ್ದಾರೆ. ಓಕೆ, ಸೊ ವಾಶ್ ಬೇಸಿನ್ದು ಇನ್ಲೆಟ್ ಇದು, ಇದು ಇನ್ಲೆಟ್ಟು, ಇದು ಔಟ್ಲೆಟ್ಟು, ಇದು ಔಟ್ಲೆಟ್ಟು. ಔಟ್ಲೆಟ್ಟಿಂದ ಬಂದುಬಿಟ್ಟು ಇಲ್ಲಿ ನ್ಯಾನಿ ಟ್ರ್ಯಾಪ್ ಹಾಕಿದ್ದಾರೆ. ಓಕೆ, ಸೊ ಇಲ್ಲಿ ಹಾಟ್ ಆ್ಯಂಡ್ ಕೋಲ್ಡ್ ವಾಟರ್ ಎರಡರದ್ದು ಒಂದು ಇದು ಬರ್ತಾ ಇದೆ, ಟ್ಯಾಪ್ ಇಟ್ಕೊಂಡಿದ್ದಾರೆ. ಇದು ಇದಕ್ಕೋಸ್ಕರ, ಯುಟಿಲಿಟಿಗೋಸ್ಕರ. ಹಾಗೆ ಪೈಪ್ ಕನೆಕ್ಷನ್ ಕಂಟಿನ್ಯೂ ಆಗ್ತಾ ಇದೆ. ಇದು ಇದು ವಾಷಿಂಗ್ ಮೆಷಿನ್ಗೋಸ್ಕರ ಬಿಟ್ಟಿರುವಂಥ ಔಟ್ಲೆಟ್ ಇದು. ಸೊ ಇದೆಲ್ಲ ನೀರು ಕಲೆಕ್ಟ್ ಆಗಿಬಿಟ್ಟು ಸೀದಾ ಇಲ್ಲಿ ಹೋಗ್ಬಿಟ್ಟು ನ್ಯಾನಿ ಟ್ರ್ಯಾಪಿಂದ ಹೊರಗಡೆ ಹೋಗ್ತಾ ಇರುವಂಥದ್ದು. ಸುಮ್ಮನೆ ಒಂದು ಓವರ್ ವ್ಯೂ ತೋರಿಸ್ತೀನಿ ನೋಡಿ. ಇವಾಗ ಇವಾಗ ಕಿಚನ್ನಲ್ಲಿ ಫಿಟ್ಟಿಂಗ್ಸ್ ಯಾವ ರೀತಿ ಕೊಟ್ಟಿದ್ದಾರೆ ಅಂತ ತೋರಿಸ್ತೀನಿ ನೋಡಿ. ಮೊದಲನೇದಾಗಿ ಇಲ್ಲಿ ಇದು ವಾಶ್ ಮೆಷಿನಿಂದನೇ ಒಂದು ಕನೆಕ್ಷನ್ ತೊಗೊಂಬಿಟ್ಟು ಇಲ್ಲಿ ಇದಕ್ಕೆ ನಮ್ಮ ವಾಟರ್ ಪ್ಯೂರಿಫೈಯರ್ಗೆ ಒಂದು ಕನೆಕ್ಷನನ್ನು ಕೊಟ್ಟಿದ್ದಾರೆ. ಸೊ ಇಲ್ಲೇ ವಾಟರ್ ಪ್ಯೂರಿಫೈಯರನ್ನು ಹಾಕ್ಕೊಬೋದು. ಸೊ ಇಲ್ಲೇ ಕನೆಕ್ಷನ್ ಕೊಟ್ಟಿದ್ದಾರೆ. ಅದೇ ರೀತಿ ಏನು ಕಿಚನ್ ವಾಶ್ ಮೆಷಿನ್ ಬರುತ್ತೆ, ಅದಕ್ಕೋಸ್ಕರ ನೀವು ಇಲ್ಲಿ ನೋಡ್ಬೋದು, ಹಾಟ್ ಆ್ಯಂಡ್ ಕೋಲ್ಡ್ ಎರಡೂ ಕೂಡ ಕನೆಕ್ಷನನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿಂದ ಇಲ್ಲೇ ಬಗ್ಗೆ ಒಳಗಡೆಯಿಂದ, ಸೊ ಇದು ಇಂಟರ್ನಲ್ ಕನೆಕ್ಷನ್ ತೊಗೊಳ್ಳೋದು, ಇಲ್ಲಿಂದ ಮೇಲ್ಗಡೆ ತೊಗೊಂಬಿಟ್ಟು ಇಲ್ಲೇ ಏನು ವಾಶ್ ಮೆಷಿನ್ ಇರುತ್ತೆ ಅದಕ್ಕೆ ಕನೆಕ್ಷನ್ ಕೊಟ್ಕೊಳ್ಳೋದು. ಕಿಚನಲ್ಲಿ ತುಂಬ ಜಾಸ್ತಿ ಏನಿಲ್ಲ, ಇದು ಹಾಟ್ ಆ್ಯಂಡ್ ಕೋಲ್ಡ್ ವಾಟರ್ದೊಂದು ಕನೆಕ್ಷನ್ ಬಂದಿದೆ, ಜೊತೆಯಲ್ಲಿ ಇಲ್ಲಿ ಇದಕ್ಕೆ ವಾಟರ್ ಪ್ಯೂರಿಫೈಯರ್ಗೆ ಕನೆಕ್ಷನ್ ತೊಗೊಂಡಿರುವಂಥದ್ದು. ಸ್ನೇಹಿತರೆ ಇದು ಸೆಕೆಂಡ್ ಫ್ಲೋರ್ ಬಾತ್ರೂಮು, ಇಲ್ಲಿ ನೀವು ನೋಡ್ಬೋದು ವಾಲ್ ಮೌಂಟೆಡ್ ಇದಾಕಿದ್ದಾರೆ, ಕಮೋಡನ್ನು ಇಲ್ಲಿ ಫಿಟ್ ಮಾಡಲಿಕ್ಕೆ ರೆಡಿ ಮಾಡಿದ್ದಾರೆ. ಇದು ವಾಲ್ ಮೌಂಟೆಡ್ ಕಮೋಡ್ ಮಾಡಲಿಕ್ಕೆ ಮಾಡಿರುವಂಥದ್ದು. ಓಕೆ, ಹಾಗೆ ಸ್ನೇಹಿತರೆ ಇಲ್ಲಿ ಏನು ಕನ್ಸಿಲ್ ಟ್ಯಾಂಕನ್ನು ಯೂಸ್ ಮಾಡಲಾಗಿದೆ, ಗೋಡೆ ಒಳಗಡೆ ಹೋಗಿದೆ, ನೀವು ನೋಡ್ಬೋದು. ಓಕೆ, ಸೊ ಇಲ್ಲಿಂದ ಪೈಪ್ ಹೋಗಿದೆ ಇಲ್ಲಿ, ಇದು ಕಮೋಡ್ ಹಾಕ್ಲಿಕ್ಕೆ ಕ್ಲ್ಯಾಂಪ್ ಇದು. ಸೊ ಇದು ಪುಷ್ ಬಟನ್. ಓಕೆ, ಸೊ ಇದು ಪುಷ್ ಬಟನ್ನು, ಇಲ್ಲಿ ಹೆಲ್ತ್ ಪಾಸೆಟ್ ಅಂದರೆ ಹ್ಯಾಂಡ್ ಜೆಟ್ ಅಂತ ಬರುತ್ತಲ್ಲ, ಇದು ಹ್ಯಾಂಡ್ ಜೆಟ್ಗೋಸ್ಕರ ಬಿಟ್ಟಿರೋದು. ಸ್ನೇಹಿತರೆ ಇಲ್ಲಿ ಹೆಲ್ತ್ ಪಾಸೆಟ್ ಅಂದರೆ ಹ್ಯಾಂಡ್ ಜೆಟ್ಗೆ ಬಿಟ್ಟಿರುವಂಥದ್ದು. ಸೊ ಪೈಪ್ ಲೈನ್ ಹಾಗೆ ಬಂದರೆ ನೋಡಿ, ಇಲ್ಲಿ ಇದು ಡೈವರ್ಟರು, ಇಲ್ಲಿ ಸ್ಪೌಟು, ಹಾಗೆ ಇಲ್ಲಿ ಮೇಲ್ಗಡೆ ಇದಕ್ಕೆ ಬಿಟ್ಟಿದ್ದಾರೆ ಶವರ್ಗೆ ಬಿಟ್ಟಿರುವಂಥದ್ದು. ಇದು ಬಂದುಬಿಟ್ಟು ಗೀಸರ್ ಪಾಯಿಂಟ್ಗಳು, ಜೊತೆಯಲ್ಲಿ ನಿಮಗೆ ಇಲ್ಲಿ ಸೋಲಾರ್ ಪಾಯಿಂಟ್ ಕೂಡ ಸಿಗ್ತಾ ಇದೆ. ಓಕೆ, ಇದು ಬಾತ್ರೂಮ್ ಕಂಟ್ರೋಲರು ಅಂದರೆ ನಾಬ್ ಅಂತ ಬರುತ್ತೆ. ಸೊ ಆಲ್ ಎಲ್ಲ ಇಡೀ ಬಾತ್ರೂಮನ್ನು ಇದರಲ್ಲಿ ಕ್ಲೋಸ್ ಮಾಡ್ಬೋದು. ಓಕೆ, ಸೊ ಇಲ್ಲಿ ಸೈಡಲ್ಲಿ ಒಂದು ವಾಶ್ ಮೆಷಿನ್ಗೋಸ್ಕರ ಒಂದು ಸ್ಮಾಲ್ ಆಗಿ ಇದು ಬಿಟ್ಟಿದ್ದಾರೆ, ಕನೆಕ್ಷನ್ ಬಿಟ್ಟಿದ್ದಾರೆ. ಹಾಗೆ ವಾಶ್ ಮೆಷಿನ್ ಔಟ್ಲೆಟ್ ನೀರು ಹೋಗ್ಲಿಕ್ಕೆ. ಸೊ ಇದು ಇದು ಬಂದುಬಿಟ್ಟು ನ್ಯಾನಿ ಟ್ರ್ಯಾಪು. ಸೊ ಓವರಾಲ್ ಆಗಿ ಇಡೀ ಬಾತ್ರೂಮ್ದು ನೀರು ಹೋಗ್ಲಿಕ್ಕೆ ಇಲ್ಲಿ ನ್ಯಾನಿ ಟ್ರ್ಯಾಪ್ ಬಿಟ್ಟಿರುವಂಥದ್ದು. ಓಕೆ, ಗೊತ್ತಾಯ್ತಲ್ವ, ಸುಮ್ಮನೆ ಹಾಗೆ ತೋರಿಸ್ಬಿಡ್ತೀನಿ ನಿಮಗೆ. ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ, ನಾನು ನಿಮ್ಮ ವಿಜಯ್ ಕುಮಾರ್, ಕೈಟ್ಸ್ ಡಿಸೈನ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಕಂಪನಿಯಿಂದ ಮಾತಾಡ್ತಾ ಇರೋದು. ನಿಮ್ಮ ಕನಸಿನ ಮನೆಯನ್ನು ರಿಯಾಯಿತಿ ದರದಲ್ಲಿ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ ಅನಿಸಿದ್ದಲ್ಲಿ ಈ ಕೆಳಗಡೆ ಕೊಟ್ಟಿರುವಂಥ ನಂಬರನ್ನು ನೀವು ಕಾಂಟ್ಯಾಕ್ಟ್ ಮಾಡಿ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ತಿಳ್ಕೋಬೇಕು. ನಿಮ್ಮ ಕನಸಿನ ಮನೆಯನ್ನು ರಿಯಾಯಿತಿ ದರದಲ್ಲಿ ಕಟ್ಟಬೇಕು ಅಂತಂದರೆ ಮೇಲ್ಕೊಟ್ಟಿರುವಂಥ ಕನ್ನಡಕವರ ಚಾನಲ್ನ
ಅಲ್ಲಿ ನಾವು ಪೂರ್ತಿ ಕೊಲ್ಯಾಬರೇಟ್ ಆಗಿ ಒಂದು ವಿಡಿಯೋ ಮಾಡಿದ್ದೀವಿ. ನೀವು ಅದನ್ನು ವಿಸಿಟ್ ಮಾಡಿದರೆ ನಿಮಗೆ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ. ಧನ್ಯವಾದಗಳು ಸ್ನೇಹಿತರೆ. ಸ್ನೇಹಿತರೆ, ಇದು ಮೇಲ್ಗಡೆಯಿಂದ ಇದು ವಾಟರ್ ಕನೆಕ್ಷನ್ ಬಂದಿದೆ ಇಲ್ಲಿ. ಇದು ಇನ್ಲೆಟ್ ಪೈಪು ಮೇಲೆ ಹೋಗಿರುವಂಥದ್ದು. ಇಲ್ಲಿ ಔಟ್ಲೆಟ್ ಬಂದಿದೆ. ಸೊ ಔಟ್ಲೆಟಲ್ಲೇ ಒಂದು ಕನೆಕ್ಷನ್ ವಾಟರ್ ಇದು ತೊಗೊಂಡಿದ್ದಾರೆ. ಹೌಸ್ ಕನೆಕ್ಷನ್ ತೊಗೊಂಡಿದ್ದಾರೆ. ಇದು ಮೇಲ್ಗಡೆ ಏನಾದರೂ ವಾಶ್ ಮಾಡಲಿಕ್ಕೆ ಚೆನ್ನಾಗಿರುತ್ತೆ. ಓಕೆ, ಇದು ಔಟ್ಲೆಟ್ಟು. ಒಂದು ಫ್ರಂಟ್ ಔಟ್ಲೆಟ್ ಹೋಗಿದೆ, ಇನ್ನೊಂದು ಇಲ್ಲಿ ಹೊರಗಡೆ ಬಂದಿದೆ. ಇಲ್ಲೊಂದು ಸ್ಮಾಲ್ ಟ್ಯಾಪ್ ಕೂಡ ತೊಗೊಂಡಿದ್ದಾರೆ ಮೇಲ್ಗಡೆ. ಇದು ಬಂದುಬಿಟ್ಟು ಸೋಲಾರ್ನ ಇನ್ಲೆಟ್ಟು. ಇದು ಕಿಚನ್ ಮತ್ತು ಯುಟಿಲಿಟಿಗೆ ಸೋಲಾರ್ ಔಟ್ಲೆಟ್ಟು. ಇದು ಸೋಲಾರ್ ಔಟ್ಲೆಟ್ಟು. ಸೊ ಇದು ಕೆಳಗಡೆ ಬಾತ್ರೂಮ್ಗಳಿಗೆ ಹೋಗಿರುವಂಥ ಪೈಪ್. ಇದು ಕೆಳಗಡೆ ಬಾತ್ರೂಮ್ಗೆ ವಾಟರ್ ಸಪ್ಲೈ ಹೋಗಿದೆ. ಸೊ ಇಲ್ಲಿ ನಾವು ಇದನ್ನು ಹಾಟ್ ವಾಟರ್ನ ಸೋಲಾರ್ ಮೂಲಕ ಕೊಡ್ಬೋದು. ಸೊ ಹಾಗೆ ಇದೆ, ಕಂಟಿನ್ಯೂ ಆಗಿದೆ. ಸೊ ಇಲ್ಲೊಂದು ಟ್ಯಾಪ್ ತೊಗೊಂಡಿದ್ದಾರೆ ವಾಶ್, ಇದಕ್ಕೆ ಕ್ಲಾತ್ ವಾಶ್ಗೆ.